ನಿಮ್ಮಣ್ಣ ಕಿಚನ್ ಗೆ ಸ್ವಾಗತ ಇವತ್ತು ನಾನು ಡಿಫರೆಂಟ್ ಆಗಿರೋ ರುಚಿಯಾಗಿರೋ ತುಂಬಾ ಸರಳವಾಗಿ ಮಾಡುವ ಬದನೆಕಾಯಿ ದೋಸೆ ಹೇಗೆ ಮಾಡುವುದು ಅಂತ ತೋರಿಸ್ಕೊಡ್ತಾ ಇದೀನಿ ಅದಕ್ಕೂ ಮುಂಚೆ ನೀವೆಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಬೇಕಾಗುವ ಸಾಮಗ್ರಿಗಳು ದೋಸೆ ಹಿಟ್ಟು ಬದನೆಕಾಯಿ ಅರಿಶಿನ ಜೀರಿಗೆ ಉಪ್ಪು ಕರಿಬೇವಿನ ಸೊಪ್ಪು ಬೆಳ್ಳುಳ್ಳಿ ಮತ್ತು ಶುಂಠಿ ಕೊತ್ತಂಬರಿ ಬೀಜ ಕೊತ್ತಂಬರಿ ಸೊಪ್ಪು ಎಣ್ಣೆ ಒಣಮೆಣಸಿನಕಾಯಿ ಬದನೆಕಾಯಿ ದೋಸೆ ಮಾಡುವ ವಿಧಾನ ಈಗ ತೋರಿಸ್ತಾ ಇದೀನಿ ನೋಡಿ ಈ ತರ ಬದನೆಕಾಯಿ ಇರುತ್ತಲ್ಲ ಚೆನ್ನಾಗಿ ತೊಳೆದು ಇಟ್ಟಿದ್ದೀನಿ ಇದನ್ನ ಗಾಲಿ ಗಾಲಿ ತರ ರೌಂಡ್ ಶೇಪ್ ಕಟ್ ಮಾಡ್ಕೋಬೇಕು ಈಗ ಮಾಡೋ ತೋರಿಸ್ತೀನಿ ಫಸ್ಟ್ ಗೆ ನೀರು ತಗೊಂಡು ಒಂದ ಸ್ವಲ್ಪ ಉಪ್ಪು ಹಾಕಿಟ್ಬಿಡಿ ಯಾವತ್ತೂ ಉಪ್ಪು ನೀರಲ್ಲೇ ಬದನೆಕಾಯಿ ಹಾಕಬೇಕು ಇಲ್ಲಾಂದ್ರೆ ಕಪ್ಪಾಗಿ ಬಿಡುತ್ತೆ ಈಗ ತೋರಿಸ್ತೀನಿ राउंड दप इतना कटमी तक हाकबिड़ी उपनीर इला कपड़े नानु नाक बदनेकाय कटमी ಈಗ ಇಂಗ ಉಪ್ಪು ನೀರಲ್ಲಿ ಹಾಕಿಟ್ಟಿದ್ದೀನಿ ಈ ಸ್ವಲ್ಪ ಹೊತ್ತು ಇರ್ಲಿ ಈಗ ಮಸಾಲೆ ರುಬ್ಕಬೇಕು ತೋರಿಸ್ತೀನಿ ಈಗ ಬದನೆಕಾಯಿ ದೋಸೆ ಮಾಡೋದಕ್ಕೆ ಇಷ್ಟ ಹಾಕ್ತೀನಿ ನೋಡಿ ಕೊತ್ತಂಬರಿ ಬೀಜ 1/2 ಸ್ಪೂನ್ ಕೊತ್ತಂಬರಿ ಬೀಜ ತಗೊಂಡಿದ್ದೀನಿ 1 ಸ್ಪೂನ್ ಜೀರಿಗೆ ತಗೊಂಡಿದ್ದೀನಿ ನೋಡಿ ಶುಂಠಿ ಬೆಳ್ಳುಳ್ಳಿ ಇಷ್ಟ ತಗೊಂಡಿದ್ದೀನಿ ರುಚಿಗೆ ಅರಿಶಿನ ಹಾಕ್ತಾ ಇದೀನಿ ಕರ್ಬೇವು ಹಾಕ್ತಾ ಇದೀನಿ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದೀನಿ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ಹಾಕಳಿ ಯಾಕೆಂದ್ರೆ ದೋಸೆ ಹಿಟ್ಟಲ್ಲೇ ಉಪ್ಪು ಇರುತ್ತೆ ಒಣಮೆಣಸಿನಕಾಯಿ ಹಾಕ್ತಾ ಇದೀನಿ ರುಚಿಗೆ ತಕ್ಕಷ್ಟು ನಿಮಗೆ ಖಾರ ಬೇಕಂದ್ರೆ ಖಾರ ಹಾಕಳಿ ಜಾಸ್ತಿ ಹಾಕಳಿ ನಾನು ಇಷ್ಟ ಹಾಕ್ತಾ ಇದೀನಿ ಇದಕ್ಕೆ ಸ್ವಲ್ಪ ಉಪ್ಪು ಹುಳಿ ಖಾರ ಹುಳಿ ಅಂದ್ರೆ ದೋಸೆ ಹಿಟ್ಟೆ ಹುಳಿ ಆಗಿರುತ್ತೆ ಉಪ್ಪು ಖಾರ ಎಲ್ಲ ಸ್ವಲ್ಪ ಜಾಸ್ತಿ ನೆಡಿಸುತ್ತೆ ಇದಕ್ಕೆ ಈಗ ಇದನ್ನ ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಳೋಣ ಸ್ವಲ್ಪ ನೀರು ಹಾಕ್ತಾ ಇದೀನಿ ಆಮೇಲೆ ನೋಡಿ ಮತ್ತೆ ಹಾಕ್ಕೊಳ್ಳೋಣಂತೆ ನೋಡಿ ಈ ತರ ನುಣ್ಣಗೆ ಮಿಕ್ಸಿ ಹಾಕಬೇಕು ಇಷ್ಟು ಗಮಗಮ ಅಂತ ವಾಸನೆ ಬರ್ತಾ ಇದೆ ಈ ಬದನೆಕಾಯಿ ದೋಸೆ ತುಂಬಾ ಟೇಸ್ಟ್ ಆಗುತ್ತೆ ನೀವು ಎಲ್ಲ ತರ ದೋಸೆ ಮಾಡ್ಕೊಂಡು ತಿಂದಿರ್ತೀರಾ ಆತರ ಆದ್ರೆ ಈ ತರ ಬದನೆಕಾಯಿ ದೋಸೆ ಮಾಡ್ಕೊಂಡು ತಿನ್ನಿ ತುಂಬಾ ಬಾಯಿಗೆ ರುಚಿ ಆಗುತ್ತೆ ಅದಕ್ಕೆ ಮತ್ತೆ ಸೈಡ್ ಅಂತ ನೆಂಚಿಕೊಳ್ಳಕ್ಕೆ ಏನು ಬೇಡ ಇದರಲ್ಲೇ ಉಪ್ಪು ಖಾರ ಎಲ್ಲ ಹಾಕಿಬಿಟ್ಟಿರ್ತೀವಲ್ಲ ತುಂಬಾ ಟೇಸ್ಟ್ ಆಗುತ್ತೆ ಈಗ ಮಾಡೋದು ಹೆಂಗೆ ಅಂತ ತೋರಿಸ್ಕೊಡ್ತೀನಿ ನೋಡಿ ಈಗ ರುಬ್ಬಿದ ಹಿಟ್ಟಿದೆ ಇದು ನಿಮಗೆ ದೋಸೆ ಹಿಟ್ಟು ಮಾಡ್ಕೊಳ್ಳೋದು ಗೊತ್ತಾಗಬೇಕು ಅಂತಂದ್ರೆ ನಾನು ಬೆಣ್ಣೆ ದೋಸೆ ದಾವಣಗೆರೆ ಪ್ರಸಿದ್ಧವಾದ ಬೆಣ್ಣೆ ದೋಸೆ ಮಾಡೋದು ತೋರಿಸ್ಕೊಟ್ಟಿದ್ದೆ ಆವಾಗ ಹಿಟ್ಟು ಹೆಂಗ್ ರೆಡಿ ಮಾಡ್ಕೊಳ್ಳೋದು ಅಂತಾನೂ ತೋರಿಸ್ಕೊಟ್ಟಿದ್ದೀನಿ ನೀವು ಡಿಸ್ಕ್ರಿಪ್ಷನ್ ಅಲ್ಲಿ ಹೋದ್ರೆ ನಾನು ಅಪ್ಲೋಡ್ ಮಾಡಿದ್ದೀನಿ ಅದರಲ್ಲಿ ಸಿಗುತ್ತೆ ನಿಮಗೆ ಅದರಿಂದ ನೀವು ಎಲ್ಲ ಓದ್ಕೊಂಡು ಮಾಡ್ಕೋಬಹುದು ಈಗ ನೋಡಿ ಬದನೆಕಾಯಿ ದೋಸೆ ಮಾಡುವುದಕ್ಕೆ ಇದು ಮಸಾಲೆ ರುಬ್ಬಿದ್ವಲ್ಲ ಇದನ್ನ ಮಿಕ್ಸ್ ಮಾಡ್ಕಂತಾ ಇದೀನಿ ನಾನು 3 ಜನಕ್ಕೆ ಆಗಷ್ಟು ಮಾಡ್ತಾ ಇದೀನಿ ನೋಡಿ ಇಷ್ಟ ಹಿಟ್ಟಿಗೆ ಇಷ್ಟ ಹಾಕ್ತಾ ಇದೀನಿ ನಿಮ್ಮ ಮನೆಯಲ್ಲಿ ಜನ ಜಾಸ್ತಿ ಇದ್ರೆ ಇನ್ನು ಜಾಸ್ತಿ ಪ್ರಮಾಣದಲ್ಲಿ ನೀವು ಮಾಡ್ಕೋಬಹುದು ನಿಮಗೆ ಖಾರ ಕಮ್ಮಿ ಜಾಸ್ತಿ ಬೇಕಂದ್ರೆ ನೀವು ನಿಮ್ಮ ರುಚಿಗೆ ಅನುಸಾರ ನೀವು ಮಾಡ್ಕೋಬಹುದು ನೋಡಿ ರುಬ್ಬಿದ್ದೀಗ ಹಾಕಿದೀನಿ ಇದನ್ನ ಹಿಂಗ್ ಚೆನ್ನಾಗಿ ಕೈ ಆಡ್ಕೊಂಡು ಬಿಡೋಣಂತೆ ನಾನು ಈಗಾಗಲೇ ಆರು ತರ ದೋಸೆ ಮಾಡೋದು ತೋರಿಸ್ಕೊಟ್ಟಿದ್ದೀನಿ ನಿಮಗೆ ಆಲ್ರೆಡಿ ಎಲ್ಲಾನು ಅಪ್ಲೋಡ್ ಮಾಡಿದ್ದೀನಿ ನೀವು ಡಿಸ್ಕ್ರಿಪ್ಷನ್ ಗೆ ಹೋದ್ರೆ ಅದೆಲ್ಲ ಮಾಹಿತಿನೂ ನಿಮಗೆ ಸಿಗುತ್ತೆ ದಾವಣಗೆರೆ ಬೆಣ್ಣೆ ದೋಸೆ ಮಲ್ನಾಡ್ ಸೌತೆಕಾಯಿ ದೋಸೆ ಟೊಮೆಟೋ ದೋಸೆ ಮಸಾಲೆ ದೋಸೆ ಈರುಳ್ಳಿ ದೋಸೆ ಓಪನ್ ದೋಸೆ ಎಲ್ಲ ಮಾಡಿದ್ದೀನಿ ಇದು 7ನೇ ತರ ದೋಸೆ ನಾನು ತೋರಿಸ್ತಾ ಇರೋದು ಇದು ಬದನೆಕಾಯಿ ದೋಸೆ ತುಂಬಾ ಟೇಸ್ಟ್ ಆಗುತ್ತೆ ಈಗ ಮಾಡಿ ತೋರಿಸ್ತಿದ್ದೀನಿ ಬನ್ನಿ ಸರಿ ಇದೆ ಹಾಕಕ್ಕೂ ಮುಂಚೆ ಈ ತರ ಸ್ವಲ್ಪ ಮಾಡ್ಕೊಂಡು ಬಿಡಬೇಕು ಅವಾಗ ದೋಸೆ ಚೆನ್ನಾಗಿ ಎದ್ದೇಳುತ್ತೆ ಅಂಟಿಕೊಳ್ಳೋದಿಲ್ಲ ನೋಡಿ ಈ ತರ ಮಾಡಿದೀನಿ ನಾನು ಹಿಂಗೆ ಫೋರ್ಕಿಗೆ ಈ ತರ ಚುಚ್ಚಿ ಮಾಡ್ಕೋಬೇಕು
एणे हाक्ता इदीनि हेंचु कादिदे नोडि ई कन्सिस्टेन्सियल्लि नीवु हिट्टु रेडि माड्कोबेकु तुंबा गट्टिनु बेड तुंबा नीरु बेड ನೋಡಿ ಈ ತರ ಇರಬೇಕು ಇದೆಲ್ಲ ಈ ತರ ಕಲಸಾದ ಮೇಲೆ ಒಂದ ಸಲಿ ಟೇಸ್ಟ್ ನೋಡಿ ಉಪ್ಪು ಕಮ್ಮಿ ಇದ್ರೆ ಖಾರ ಕಮ್ಮಿ ಇದ್ರೆ ನೀವು ಸರಿ ಮಾಡ್ಕೋಬಹುದು ನೋಡಿ ಈ ತರ ಅಂತ ತೋರಿಸ್ಕೊಟ್ಟಿದ್ದೀನಿ ಹಿಂಗ ಇರಬೇಕು ಅಲ್ಲಿ ಬದನೆಕಾಯಿ ಹಿಂಗಲ್ಲಿ ಹೆಚ್ಚಿ ಹಾಕಿ ಇಟ್ಟಿದ್ನಲ್ವಾ ನೋಡಿ ಈಗ ಒಂದೊಂದೇ ಬದನೆಕಾಯಿ ಕಾಣ್ತೀನಿ ಸ್ವಲ್ಪ ನೀರು ಈ ತರ ನೀರಲ್ಲಿ ಹಾಕಿ ಇಟ್ಟಿರ್ತೀನಲ್ಲ ಉಪ್ಪು ನೀರಲ್ಲಿ ಒಂದೊಂದೇ ಹಿಂಗ ತಗೊಳ್ಳಿ ಹಿಂಗೆ ತಗೊಂಡು ನೋಡಿ ಈ ತರ ಡಿಪ್ ಮಾಡಿ ಹಿಂಗಿಡ್ತಾ ಬರಬೇಕು ಒಂದೊಂದೆ ನೋಡ್ಕಂತಿದ್ದೀರಲ್ವಾ ನೋಡಿ ಈ ತರ ಇಡ್ತಾ ಬರಬೇಕು ರೌಂಡ್ ರೌಂಡ್ ಗೆ ನೋಡಿ ಹಿಂಗ ಇರಬೇಕು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಈಗ ಇದರ ಮೇಲೆ ಸ್ವಲ್ಪ ಈ ತರ ಹಿಟ್ಟು ಹಾಕ್ಬಿಡಿ ಸ್ವಲ್ಪ ಎಣ್ಣೆನರ ಆಗಲಿ ತುಪ್ಪನರ ಆಗಲಿ ನಿಮಗೆ ಯಾವುದು ಇಷ್ಟನೋ ಅದು ಹಾಕೋಬಹುದು ಇದು ಆಪ್ಷನಲ್ ಸ್ವಲ್ಪ ಎಣ್ಣೆ ಹಿಂಗ ಹಾಕ್ಬಿಟ್ರೆ ಸೂಪರ್ ಆಗಿರೋ ಬದನೆಕಾಯಿ ದೋಸೆ ರೆಡಿ ಆಗುತ್ತೆ ನೋಡಿ ಈಗ ಕೆಳಗಡೆ ಭಾಗ ಆಗಿದೆ ತಿರುಗ ತಕ್ತಿದೀನಿ ನೋಡಿ ಕೆಳಗೆಲ್ಲ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ಅಲ್ವಾ ಹಂಗೆ ಮೇಲ್ಭಾಗನೂ ಫ್ರೈ ಆಗುತ್ತೆ ಈ ನೋಡಿ ತಿರುಗ ತಕ್ತಾ ಇದೀನಿ ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ಅಲ್ವಾ ಇದು ಡಿಫರೆಂಟ್ ಟೇಸ್ಟ್ ಇರೋದು ಒಳ್ಳೆ ಬದನೆಕಾಯಿ ದೋಸೆ ನೀವು ಟ್ರೈ ಮಾಡಿ ನೋಡಿ ನಿಮಗೂ ತುಂಬಾ ಇಷ್ಟ ಆಗುತ್ತೆ ಬರಿ ಮಸಾಲೆ ದೋಸೆ ಈ ದೋಸೆ ಅಂತ ಯಾವಾಗಲೂ ಮಾಡ್ಕಂತಾನೆ ಇರ್ತೀವಿ ಈ ತರನು ಒಂದು ಡಿಫರೆಂಟ್ ಆಗಿರೋ ದೋಸೆ ಮಾಡ್ಕೊಂಡ್ರೆ ಬಾಯಿಗೂ ರುಚಿ ಆಗುತ್ತೆ ಒಂದು ಹೊಸ ತರ ಕಲ್ತಂಗೂ ಆಗುತ್ತೆ ಮನೆಯಲ್ಲಿ ಎಲ್ಲರಿಗೂ ಇಷ್ಟ ಆಗುತ್ತೆ ಈ ತರ ಬದನೆಕಾಯಿ ದೋಸೆ ಈ ತರ ಒಂದು ದೋಸೆ ತಿಂದ್ಬಿಟ್ರೆ ಹೊಟ್ಟೆ ತುಂಬಿಡುತ್ತೆ ನೋಡಿ ನೋಡಿ ಚೆನ್ನಾಗಾಗಿದೆ ಚೆನ್ನಾಗಿ ಫ್ರೈ ಆಗಿದೆ ನೋಡಿ ದೋಸೆ ಹೆಂಚಿಗೂ ಹತ್ತಲ್ಲ ನೀಟಾಗಿ ಬಂದಿದೆ ಅಲ್ವಾ ಈಗ ಆಗಿದೆ ದೋಸೆ ಬದನೆಕಾಯಿ ದೋಸೆ ರೆಡಿ ಆಗಿದೆ ಈಗ ಬದನೆಕಾಯಿ ದೋಸೆ ಮಾಡುವುದು ನೀವೆಲ್ಲ ನೋಡ್ಕೊಂಡ್ರಲ್ವಾ ತುಂಬಾ ಈಜಿಯಾಗಿ ರುಚಿಕರವಾದ ಬದನೆಕಾಯಿ ದೋಸೆ ಮಾಡುವುದು ನೀವೆಲ್ಲ ನೋಡ್ಕೊಂಡಿದ್ದೀರಿ ಈಗ ನೀವು ಮಾಡಬೇಕಾಗಿರೋದು ನನ್ನ ಚಾನೆಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ ಹೀಗೆ ಮಾಡುವುದರಿಂದ ನನ್ನ ರೆಸಿಪಿಗಳೆಲ್ಲ ನಿಮಗೆ ಡೌನ್ಲೋಡ್ ಆಗುತ್ತೆ ನೀವು ನೋಡ್ಕೋಬಹುದು ಮತ್ತೆ ಮುಂದಿನ ರೆಸಿಪಿಗಳೊಂದಿಗೆ ನಿಮ್ಮೊಂದಿಗೆ ಬರ್ತೀನಿ ಸೀ ಯು ಆಲ್